ಶಿವಸೇನೆಗೆ ಸಹಿ ಹಾಕಿದ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಗೆ ಧಿಕ್ಕಾರ. ಕಾನೂನು ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ. ಕೃಷಿ ಮಸೂದೆಗಳು ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ. ಕೃಷಿ ಮಸೂದೆಗಳು ವಾಪಸ್ ಆಗಲಿ. ಬಿಜೆಪಿ ಮತ್ತು ಜೆಡಿಎಸ್ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಗುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ರೈತರ ಐಕ್ಯದ ಚಿರಾಯುವಾಗಲಿ ಕುಮಾರಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಗುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ರೈತರ ಐಕ್ಯದ ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. ರೈತರ ಐಕ್ಯದ ಚಿರಾಯುವಾಗಲಿ, ಚಿರಾಯುವಾಗಲಿ. ರಿಯಲ್ ಎಸ್ಟೇಟ್ ಏಜೆಂಟ್ ಕುಮಾರಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರಿಯಲ್ ಎಸ್ಟೇಟ್ ಏಜೆಂಟ್ ಯಡಿಯೂರಪ್ಪರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಮೈಸೂರು, ಮಾನ್ಯ ಕೃಷಿಯ ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ವಾಪಸ್ ಪಡೆಯಲು, ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ಪಡೆಯಲು ಹಾಗೂ ದೆಹಲಿಯನ ಹೋರಾಟದ ನಿರಂತರ ರೈತರ ಮೇಲಿನ ದೌರ್ಜನ್ಯ ಖಂಡಿಸಿ ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕೆಂದು ಆಗ್ರಹಿಸುತ್ತೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾರ್ವತ್ರಿಕಾರಿ ಧೋರಣೆಗಳನ್ನು ಕೈಬಿಟ್ಟು ಕೂಡಲೇ ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಹಾಗೂ ರೈತರ ಬೇಡಿಕೆಗಳನ್ನು ಭೂಸ್ವಾಧೀನ ಮಸೂದೆಗೆ ತಿದ್ದುಪಡಿ, APMC ಕಾಯ್ದೆ ಹಾಗೂ ವಿದ್ಯುಚ್ಛಕ್ತಿ ಕಾಯ್ದೆ ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಕಾರ್ಪೊರೇಟ್ ಕಂಪನಿಗಳಿಗೆ ಏನು ಅನುಕೂಲ ಮಾಡಿಕೊಡಕ್ಕೆ ಹೊರಟಿದ್ದಾರೆ ಅದನ್ನು ವಿರೋಧ ಮಾಡಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಮಣ್ಣಿನ ಮಕ್ಕಳು ರೈತರ ಪರವಾಗಿ ಅಂತ ಹೇಳಿ ಅಸಸವ ಟವಲಲ್ಲ ಹಾಕಿ ರೈತರ ಪರವಾಗಿ ಮಾತಾಡ್ತಿದ್ದಂಥ ಕುಮಾರಸ್ವಾಮಿ ಅವರು ಮೊನ್ನೆ ಭೂಸ್ವಾಧೀನ ಮಸೂದೆ ವಿರೋಧಿಸಿ ಏನು ಭಾರತ್ ಬಂದ್ ಕರೆ ಕೊಟ್ಟಿತ್ತು ಆ ದಿನ ಎಲ್ಲ ಕಡೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ರೈತರ ಪರವಾಗಿದ್ದೀವಿ ಅಂತೇಳಿ ಸಂಜೆ ಹೋಗಿ ವಿಧಾನ ಪರಿಷತ್ನಲ್ಲಿ ಈ ಮಸೂದೆಗೆ ಪರವಾಗಿ ಮತ ಹಾಕಿ ಅದನ್ನು ಪಾಸ್ ಆಗುವಾಗೆ ಮಾಡಿದಂಥ ಕುಮಾರಸ್ವಾಮಿ ಹಾಗೂ JDS ಪಕ್ಷದ ನಡವಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಹಾಗೆ ಅವರಿಗೆ ಇನ್ನು ಮುಂದೆ ನಾವು ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಹೇಳುವಂಥ ನೈತಿಕತೆ ಇವತ್ತು ಅವರಿಗಿಲ್ಲ. ಯಾಕೆಂತಂದರೆ ಈ ರೈತರನ್ನು ರೈತರಿಗೆ ಮರಣ ಶಾಸನ ಬರೆಯುವಂಥ ಈ ಮಸೂದೆಗಳು ಪಾಸ್ ಆಗಲಿಕ್ಕೆ ಅನುಕೂಲ ಕಾರಣರಾಗಿರುವಂಥ ಈ ಕುಮಾರಸ್ವಾಮಿ ಅವರು ಇನ್ನು ಮುಂದೆ ರೈತರ ಹೆಸರು ಹೇಳಬಾರ್ದು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ದೆಹಲಿಯಲ್ಲಿ ನಡೀತಾರುವಂಥ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಏನು ಈ ವಿವಾದಿತ ಮಸೂದೆ ಇದೆ, ರೈತರ ವಿರೋಧಿ ಮಸೂದೆ ಇದೆ, ಇದನ್ನು ತಕ್ಷಣಕ್ಕೆ ಅದನ್ನು ವಾಪಸ್ ಪಡಿಬೇಕು ಹಾಗೂ ಈ ರೈತರಿಗೆ ಸಂಬಂಧಪಟ್ಟಂಥ ಈ ಅವರ ಬೆಳೆಗಳಿಗೆ ಬೆಲೆ ಸಿಗುವಂಥ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.